ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತೊಂದು ಈಸಿಯಾಗಿ ಮನೆಯಲ್ಲೇ ಹೋಟೆಲ್ ಸ್ಟೈಲಲ್ಲಿ ಮಟನ್ ದೊನ್ನೆ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ರೆಸಿಪಿನ ಡಿಫ್ರೆಂಟ್ ಡಿಫ್ರೆಂಟಾಗೂ ಮಾಡ್ಬೋದು ಅದನ್ನು ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ ಖಂಡಿತ ವೀಡಿಯೋನ ಲಾಸ್ಟ್ ಗಂಟೆ ನೋಡಿ ನೀವು ಕೂಡ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿಗೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬನ್ನಿ ಇವಾಗ ಮಟನ್ ದೊನ್ನೆ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬ್ರಣ ಇದು ಮಾಡೋದಕ್ಕೆ ಮುಂಚೆನೇ ನೀವು ಅಕ್ಕಿನ ತೊಳ್ದುಬಿಟ್ಟು ನೆನೆಯಾಕೊಳ್ಳಿ ಸೊ ನಾನಿಲ್ಲಿ ದೊಣ್ಣೆ ಬಿರಿಯಾನಿಗೆ ಜೀರಾ ರೈಸೇ ಯೂಸ್ ಮಾಡೋದು ಆದರೆ ಅದ್ರ ಬದಲಾಗಿ ನಾರ್ಮಲ್ ಬುಲೆಟ್ ರೈಸ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಮುಕ್ಕಾಲು ಕೆ ಜಿ ಆಗೋಷ್ಟು ಮಟನ್ಗೆ ಒಂದೂವರೆ ಕಪ್ ಆಗೋಷ್ಟು ನೀರು ಒಂದು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪಾಕಿ ಒಂದು ನಾಲ್ಕು ವಿಸಿಲು ಕೂಗಿಸಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಮಸಾಲೆಗಳು ಬಂದ್ಬಿಟ್ಟು ಚಕ್ಕೆ ಮೆಣಸುಕಾಳು ಜೀರಿಗೆ ಮರಾಠಿ ಮಗು ಒಂದು ಎರಡು ಥರ ಎತ್ತಿಟ್ಕೊಂಡಿದ್ದೀನಿ ನಾಲ್ಕು ಒಣಗಿದ ಮೆಷಿನ್ಗೆ ಒಂದು ಕಾಲು ಸ್ಪೂನ್ ಕಲ್ಲುವ ಕಸ್ತೂರಿ ಮೇಥಿ ಮತ್ತು ಎಲೆ ಒಂದು ಮತ್ತು ಸೋ ಕಾಳು ಲವಂಗ ಕಾಳು ಮತ್ತು ಜಾಪತ್ರೆ ಇಷ್ಟು ಬಿರಿಯಾನಿ ಇಂಗ್ರೀಡಿಯೆಂಟ್ಸ್ಗಳು ಸೊ ಇದನ್ನು ನಾವು ಅವಾಗೆ ತಕ್ಷಣಕ್ಕೆ ಫ್ರೈ ಮಾಡಿ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಇದು ಒರಿಜಿನಲ್ ಟೇಸ್ಟ್ ಬರುತ್ತೆ ಅದೇ ಇದನ್ನು ನೀವು ಜಾಸ್ತಿ ಟೈಮ್ ಯಾವಾಗೂ ಮಾಡ್ತೀರಂದರೆ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಸಮವಾಗಿ ತಗೊಂಡು ಫ್ರೈ ಮಾಡಿ ಪೌಡರ್ ಕೂಡ ಮಾಡಿಟ್ಕೊಬೋದು ಅದಕ್ಕಿಂತ ಬೆಸ್ಟ್ ಅಂದರೆ ಅವಾಗೆ ನೀವು ತಕ್ಷಣಕ್ಕೆ ಮಾಡಿದಾಗೆ ನಿಮಗೆ ಒರಿಜಿನಲ್ ಟೇಸ್ಟ್ ಸಿಗುತ್ತೆ ಇವಾಗ ನಾನು ತೋರಿಸಿರೋ ಥರ ನೀವು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ಅದು ತನ್ನಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಸೊ ಇದೊಂದು ಡಿಫ್ರೆಂಟ್ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ ಈ ಈ ಮಸಾಲೆ ಇಟ್ಕೊಂಡು ಹಲವಾರು ಥರ ಬಿರಿಯಾನಿ ಕೂಡ ನೀವು ಟ್ರೈ ಮಾಡ್ಬೋದು ಅದು ಯಾವ ಥರ ಅಂತ ಹೇಳ್ತೀನಿ ಇಲ್ಲಿ ನನ್ನ ಹತ್ರ ನಾಟಿ ಈರುಳ್ಳಿ ಇತ್ತು ಚಿಕ್ಕ ಚಿಕ್ಕದು ಒಂದು ಹತ್ತು ತೊಗೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ದೊಡ್ಡ ಸೈಜ್ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಒಂದು ಹತ್ತರಿಂದ ಹನ್ನೆರಡು ಹಸಿರು ಮೆಣಸಿನ್ಕಾಯಿ ಒಂದು ಕಪ್ ಆಗೋಷ್ಟು ಪುದೀನ ಒಂದು ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಸೊ ಮೇನ್ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ ಪುದೀನ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನಿಮಗೆ ನಾಟಿ ಈರುಳ್ಳಿ ಇಲ್ಲಾಂದರೆ ದೊಡ್ಡ ಈರುಳ್ಳಿನೇ ಚಿಕ್ಕ ಚಿಕ್ಕದು ಎರಡು ತಗೊಳ್ಳಿ ಸಾಕು ಈಗ ಈ ಮಿಕ್ಸಿ ಜಾರ್ಗೆ ನಾನು ಕೊತ್ತಂಬರಿ ಪುದೀನಾ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಅದನ್ನೆಲ್ಲ ಇದ್ದೀನಿ ಸೊ ನಿಮ್ಗೆ ಏನಾದರೂ ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಎರಡು ಎಕ್ಸ್ಟ್ರಾ ಹಸಿರು ಮಿಶನ್ ಹಾಕಬಹುದು ಇದು ಚಿಕ್ಕ ಚಿಕ್ಕದಾಗಿರೋದ್ರಿಂದ ಖಾರ ಇರುತ್ತೆ ಇದು ರುಬ್ಬೋದಕ್ಕೆ ಒಂದು ಸ್ವಲ್ಪ ಉಪ್ಪಾಕಿ ನೀರು ಹಾಕಿ ರುಬ್ಕೊತೀನಿ ಹಾಕೋದ್ರಿಂದ ನಮಗೆ ಗ್ರೀನ್ ಕಲರ್ ಅನ್ನೋದು ಡಾರ್ಕ್ ಕಲರ್ ಒರಿಜಿನಲ್ ಆಗೇ ಇರುತ್ತೆ ರುಬ್ಬಿದಾಗನು ಸೊ ಇವಾಗ ನೋಡಿ ರುಬ್ಬಿದಾಯ್ತು ಸ್ವಲ್ಪ ತರತರಿ ಇದನ್ನು ನಡೆಯುತ್ತೆ ಪೂರ್ತಿ ನುಣ್ಣಗೆ ರುಬ್ಬೇಕಂತೇನಿಲ್ಲ ಈಗ ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದೀನಿ ಕುಕ್ಕರಲ್ಲಿ ಯಾಕೆ ಮಾಡ್ತಾ ಅಂದರೆ ದಪ್ಪ ತಲಾ ಪಾತ್ರ ಇರುತ್ತೆ ಅದಕ್ಕೋಸ್ಕರನೇ ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ ಮೇಲೆ ಕಸ್ತೂರಿ ಮೆತಿ ಆಲಾಕಿ ಪಲಾವ್ ಎಲೆ ಹಾಕೊತಾ ಇದ್ದೀನಿ ಎಲ್ಲ ಎಷ್ಟೆಷ್ಟತಾ ಅಂತ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ನೋಡ್ಕೊಳ್ಳಿ ಹಾಗೆ ಈರುಳ್ಳಿ ಹಾಕೊಂತ ಇದೀನಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜಸ್ಟ್ ಒಂದ್ ಎರಡು ಈರುಳ್ಳಿ ಹಾಕೊಂತ ಇದೀನಿ ಕುಕ್ಕರಲ್ಲಿ ಬದಲಾಗಿ ನೀವು ಬಿರಿಯಾನಿ ಪಾತ್ರೆ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೋಬೋದು ಬಿರಿಯಾನಿ ಪಾತ್ರೆ ಸ್ವಲ್ಪ ತೆಳು ಇರುತ್ತೆ ಕುಕ್ಕರಲ್ಲಿ ಅಂದರೆ ಸ್ವಲ್ಪ ಮಂದ ಇರುತ್ತಲ್ವ ಇದನ್ನು ನಾವು ದಮ್ ಕಟ್ಟೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರನೇ ಇಲ್ಲಿ ನಾನು ಎರಡು ಚಿಕ್ಕ ಸೈಜ್ ಟಮೊಟೋನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಕೆಲವರು ಟೊಮೊಟೊನ ಪೇಸ್ಟ್ ಮಾಡಿ ಕೂಡ ಹಾಕೊ ಹಾಕ್ಕೊಂತಾರೆ ಸೊ ನೀವೇನಾದರೂ ಬಿರಿಯಾನಿ ಓಟ್ಲಿಟ್ಟು ಬಿರಿಯಾನಿ ಟ್ರೈ ಮಾಡಬೇಕು ಫಸ್ಟ್ ಟೈಮ್ ಅನ್ನೋದಾದರೆ ಈ ರೆಸಿಪಿನ ಮನೆಯಲ್ಲಿ ಅಳತೆ ಪ್ರಕಾರ ಟ್ರೈ ಮಾಡಿ ಚೆನ್ನಾಗಿ ಬಂದಮೇಲೆ ನೀವು ಸಹ ಓಟ್ಲಿಟ್ಕೊಬೋದು ಈಗ ರುಬ್ಬಿರೋಂಥ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಪೇಸ್ಟ್ ಹಾಕಿದ್ಮೇಲೆ ಆ ಮಿಕ್ಸಿ ಜಾರಲ್ಲಿ ಉಳಿದಿರುತ್ತಲ್ವ ಆಮಸ್ ಮಸಾಲೆನೂ ಯೂಸ್ ಮಾಡ್ಕೊಳ್ಳಿ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಒಂದೊಂದು ಚೂರು ಮಸಾಲೆನೂ ವೇಸ್ಟ್ ಮಾಡಿದ್ರೆ ನಿಮ್ಗೆ ಒರಿಜಿನಲ್ ಟೇಸ್ಟ್ ಸಿಗೋದಿಲ್ಲ ಈ ಮಸಾಲೆ ಎಲ್ಲ ಹಾಕಿದ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇವಾಗಿರೋಂಥ ಕಲರ್ ಚೇಂಜ್ ಆಗಿ ಪೂರ್ತಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಇವಾಗ ನೋಡ್ತಾ ಇರ್ಬೋದು ಕಲರ್ ಎಲ್ಲ ಚೇಂಜ್ ಆಗಿದೆ ಇವಾಗ ಬೇಯಿಸ್ಕೊಂಡಿರೋಂಥ ಮಟನ್ ಹಾಕ್ಕೊತಾ ಇದ್ದೀನಿ ನಾನು ಮೇಕೆ ಮಟನ್ ತೊಗೊಂಡಿದ್ದೀನಿ ಈ ಪ್ಲೇಸಲ್ಲಿ ನೀವು ಮಟನ್ ಬದಲಾಗಿ ಚಿಕನ್ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಇದ್ರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕೊತಾ ಇದ್ದೀನಿ ಹಾಕ್ಕೊಂಡಿದ್ದನ್ನು ಜಸ್ಟ್ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಮಟನ್ಗೆ ಒಂದು ಸ್ವಲ್ಪ ಉಪ್ಪು ಖಾರ ಹಿಡಿಯಿಲ್ಲ ಅಂತ ಮಟನ್ ಎಳೆ ಮಟನ್ ತೊಗೊಳ್ಳಿ ನಾನು ಒಂದು ನಾಲ್ಕು ವಿಸಿಲ್ಗೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಯಾಕಂದರೆ ಮತ್ತೆ ಬಿರಿಯಾನಿಯಲ್ಲೂ ಬೇಯಬೇಕಲ್ವ ಅದಕ್ಕೋಸ್ಕರನೇ ಈಗ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿದ ಮೇಲೆ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ರಿಲೀಸ್ ಆಗ್ತಾಯಿದೆ ಇವಾಗ ನಾನು ತೊಗೊಂಡಿರೋಂಥ ಲೋಟ ಬಂದ್ಬಿಟ್ಟು ಇದು ಕರೆಕ್ಟಾಗಿ ಮುಕ್ಕಾಲು ಕೆ ಜಿ ಅಕ್ಕಿ ಹಿಡಿಯುತ್ತೆ ಸೊ ನಿಮಗೆ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತೀರಂದರೆ ನೀವು ಮನೇಲಿ ಯಾವ್ದು ತೊಗೊತೀರ ಅದೇ ಅಳತೆ ತೊಗೊಬೋದು ಮಟನ್ ಬೇಯಿಸಿರೋಂಥ ನೀರೇ ಮುಕ್ಕಾಲು ಲೋಟ ಆಗೋಷ್ಟು ಬಂದಿದೆ ಸೊ ಇವಾಗ ನೋಡ್ತಾ ಇರ್ಬೋದು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರಲ್ವಾ ಆ ಥರ ಅಲತನೇ ತೊಗೊಳ್ಳಿ ನಾನಿಲ್ಲಿ ಮುಕ್ಕಾಲು ಲೋಟ ಆಗೋಷ್ಟು ಮಟನ್ ಬೇಯಿಸಿರೋಂಥ ನೀರು ಹಾಗೆ ನಾರ್ಮಲ್ ವಾಟರು ಒಂದು ಲೋಟ ಆಗೋಷ್ಟು ಹಾಕ್ಕೊತಿದ್ನಿ ನಾರ್ಮಲ್ ನೀರಿಗಿಂತ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಟೇಸ್ಟು ನಾನು ಬಿಸಿನೀರನ್ನೇ ಕಾಯಿಸಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಸೊ ಅದನ್ನೇ ಇದ್ದೀನಿ ಮತ್ತೆ ಎಕ್ಸ್ಟ್ರಾ ನೀವು ಬೇಕೆಂದರೆ ನೀರು ಸಾಫ್ಟಾಗಿ ಬಿರಿಯಾನಿ ಬೇಕನ್ನೋರಿಗೆ ಇನ್ನೊಂದು ಚೂರು ಎಕ್ಸ್ಟ್ರಾ ಹಾಕೋಬೋದು ಇಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪಲ್ಲೇ ಇದ್ದೀನಿ ಅಲ್ತೆ ಯಾಕಂದರೆ ಮಸಾಲೇನೂ ಜಾಸ್ತಿ ಇದೆ ಅಲ್ವ ಅದಕ್ಕೋಸ್ಕರನೇ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಉಪ್ಪು ಹಾಕಿ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊತೀನಿ ಐದು ನಿಮಿಷ ಆದರೂ ಮಿನಿಮಮ್ ಚೆನ್ನಾಗಿ ಕುದೀಬೇಕು ಆನಂತರ ನಾವು ಅಕ್ಕಿ ನೆನೆಸಿಟ್ಟಿದ್ರಲ್ಲ ಅಕ್ಕಿನ ಹಾಕೊಳ್ಳೋಣ ಸೊ ಈ ಒರ್ಜಿನಲ್ ನಿಮಗೆ ರೆಸಿಪಿ ಬೇಕಂದ್ರೆ ಜೀರಾ ರೈಸೇ ಯೂಸ್ ಮಾಡಿ ನಿಮಗೆ ಒರಿಜಿನಲ್ ಟೇಸ್ಟ್ ಸಿಗುತ್ತೆ ಆದರೆ ಅದಕ್ಕೆ ನೀವು ಅಲ್ತೆ ನೀರು ಯಾವ ಥರ ತೊಗೋಬೇಕಂದ್ರೆ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ಆಗೋಷ್ಟು ನೀರು ಬೇಕಾಗುತ್ತೆ ನಾನು ಅಕ್ಕಿನ ನೆನೆಸಿರೋದ್ರಿಂದ ನೀರು ಕಡಿಮೆ ಆದನು ಪರ ಇಲ್ಲ ಅಕ್ಕಿ ಅಕ್ಕಿ ಥರ ಏನೂ ಆಗೋದಿಲ್ಲ ಉದುರುದ್ರಾಗಿ ಸಾಫ್ಟಾಗೇ ಬರುತ್ತೆ ಸೊ ನಾನು ಬುಲೆಟ್ ರೈಸ್ ಯೂಸ್ ಮಾಡೋದು ಯಾವಾಗೂ ಕೇಳ್ತಾ ಇರ್ತೀರ ಕೋಲಮ್ ರೈಸ್ ಅಥವಾ ಬುಲೆಟ್ ರೈಸ್ ಯೂಸ್ ಮಾಡೋದು ನಾನು ಈ ಥರ ವೆರೈಟಿ ರೈಸ್ ಮಾಡಿದಾಗ ಯಾಕಂದರೆ ನಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಉದ್ರದ್ರಾಗಿರುತ್ತೆ ಸಾಫ್ಟಾಗಿರುತ್ತೆ ಅಕ್ಕಿ ಹಾಕಿದ ಮೇಲೆ ಐ ಫ್ಲೇಮಲ್ಲಿ ಇಟ್ಟು ಐದು ನಿಮಿಷ ಕುದಿಸ್ಕೊಳ್ಳೋಣ ಮಧ್ಯದಲ್ಲಿ ಸೌಟಿಂದ ಒಂದು ಎರಡು ಸರಿ ತಿರುಗಿಸ್ಕೊಡಿ ತಲೆ ಹಿಡಿಯೋದಕ್ಕೆ ಬಿಡೋಕೋಗಬೇಡಿ ಮತ್ತು ನಿಮ್ಮ ಹತ್ರ ಏನಾದರೂ ಬಾಳೆ ಎಲೆ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಯಾವಾಗ ಅಂದರೆ ಇವಾಗ ಹೇಳ್ತೀನಿ ನೀವು ನೋಡ್ತಾ ಇರ್ಬೋದು ಒಂದು ಐದು ನಿಮಿಷ ಹಾಕಿದ ಮೇಲೆ ಅಕ್ಕಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿರೋ ಥರ ಬಂದು ನೀರಿನ ಪ್ರಮಾಣ ಸಮ ಬಂದಿದೆ ಇವಾಗ ಇಮಿಡಿಯೇಟ್ಲಿ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಂದರೆ ಸಿಮ್ಮಲ್ಲಿ ಇಟ್ಬಿಟ್ಟು ಬಾಳೆ ಎಲೆ ಹಾಕಿ ತುಪ್ಪ ಹಾಕಿ ಇದನ್ನು ಮುಚ್ಚಲ ಮುಚ್ಚಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ವಿಸಿಲ್ ಬರಬಾರ್ದು ಜಸ್ಟ್ ಲೋ ಫ್ಲೇಮಲ್ಲಿ ದಮ್ ಕಟ್ಟಬೇಕು ವಿಸಿಲ್ ಬರೋದಕ್ಕೆ ಬಿಡಬೇಡಿ ಒಂದು ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಇವಾಗ ಓಪನ್ ಮಾಡೋಣ ಹದಿನೈದು ನಿಮಿಷ ಆದಮೇಲೆ ಓಪನ್ ಮಾಡೋಣ ಸೊ ನೀವು ಬಾಳೆ ಎಲೆ ತುಪ್ಪ ಹಾಕಿದ್ರೆ ನಿಮಗೆ ಒರಿಜಿನಲ್ ಫ್ಲೇವರ್ ಸಿಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಲಾಸ್ಟಲ್ಲಿ ಅಲ್ಲಿ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ನೋಡ್ತಾ ಇರ್ಬೋದು ಕುಕ್ಕರಲ್ಲಿ ಅಲ್ಲಿ ಮೇಲೆ ಎಲ್ಲ ಮಸಾಲೆ ಕೆಳಗಡೆ ಎಲ್ಲ ವೈಟ್ ರೈಸ್ ಆತರ ಏನಿಲ್ಲ ಪೂರ್ತಿ ಒಂದೇ ಸಮ ಚೆನ್ನಾಗಿ ಬಂದಿದೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಟಿಪ್ಸ್ ಯಾವತರ ಅಂದ್ರೆ ದಮ್ ದಮ್ ಕಟ್ಟಿದ್ರೆ ನಿಮಗೆ ವಿಸಿಲ್ ಬರಬಾರ್ದು ಸಿಮ್ಮಲ್ಲೇ ಇಟ್ಟು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಆನಂತರ ಓಪನ್ ಮಾಡ್ಕೊಳ್ಳಿ ಇವಾಗ ಸೂಪರಾಗಿ ಬಿರಿಯಾನಿ ರೆಡಿಯಾಗಿದೆ ಇವಾಗ ನೀವೇ ನೋಡ್ತಾ ಇರ್ಬೋದು ಮಟನೆಲ್ಲ ಸಾಫ್ಟಾಗಿ ಬೆಂದಿದೆ ಸೊ ಕಲರ್ ಕೂಡ ಒರ್ಜಿನಲ್ ಆಗೇ ಬಂದಿದೆ ಟೇಸ್ಟ್ ಕೂಡ ಒರ್ಜಿನಲ್ ಆಗೇ ಇರುತ್ತೆ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ಇದ್ರ ಜೊತೆಗೆ ಒಂದು ಕ್ರಿಸ್ಪಿಯಾಗಿರುವಂಥ ಕಬಾಬು ಮೊಸರು ಪಚಡಿ ಜೊತೆಗೆ ಸೂಪರಾಗಿರುತ್ತೆ ಕಾಂಬಿನೇಷನು ಟ್ರೈ ಮಾಡಿ ಯಾವ ಥರ ಇತ್ತಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಹೊಸ್ದಾಗಿ ಏನು ಮಾಡ್ತಾಯಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ನಿಮ್ಗೆ ಯಾವ ಥರ ರೆಸಿಪಿಗಳು ಬೇಕಂತ ಕಮೆಂಟಲ್ಲಿ ದೋರಿಸಿ ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು